ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಲ್ಲಿ ಕೋವಿಡ್ ಯಾವುದು ಆಕ್ಟಿವ್ ಕೇಸ್ ಇಲ್ಲ, ಈಗ ಇರುವುದೇ ಎರಡು ಕೇಸು. ಕಳೆದ ಮೂರು ತಿಂಗಳಲ್ಲಿ ಭಾಳ ಕಂಟ್ರೋಲಲ್ಲಿ ಹತೋಟಿಯಲ್ಲಿದೆ ಥ್ರೂಔಟ್ ಕರ್ನಾಟಕ ಆಲ್ಸೋ ಇದೇ ಸಿನಾರಿಯೋ ಇದೆ. ಆದರೆ ಈಗ ಲೇಟೆಸ್ಟು ನಮ್ಮ ಚೀನಾ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಜಪಾನ್, US ಅಲ್ಲಿ ಬಿಗ್ ಸ್ಪೈಕ್ ಆಗಿದೆ. ಹಾಗಾಗಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಇದಕ್ಕೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಈಗಾಗಲೇ ಕಂಡುಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ಸರ್ನ್, ನಾವು ಈಗಾಗಲೇ 32 ಪ್ಯಾರಾಮೆಡಿಕಲ್ ಕಾಲೇಜ್ ಇದೆ ನಮ್ಮಲ್ಲಿ, 9 ಖಾಸಗಿ ವೈದ್ಯಕೀಯ ಮಹಾವಿದ್ಯಾಲಯವಿದೆ, ಅದೇ ಥರದಲ್ಲಿ 14 ತಾಂತ್ರಿಕ ಮಹಾವಿದ್ಯಾಲಯ ಇದೆ, ಹಾಗೆ ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿ, ಅದೇ ಥರದಲ್ಲಿ ಏರ್ಪೋರ್ಟ್ ಆ್ಯಂಡ್ ಸೀ ಪೋರ್ಟ್, ಆಲ್ ದಟ್ ಈಸ್ ದ ಬಾರ್ಡರ್ ಏರಿಯಾ. ಕೇರಳದಲ್ಲಿ ನಮಗೆ ಯಾವುದೇ ವೈರಲ್ ಡಿಸೀಸು, ಈಗ ಮಂಕಿ ಪಾಕ್ಸ್ ಇರ್ಬೋದು, ನಮಗೆ ಕೋವಿಡ್ನಲ್ಲಿಯೂ ನಮಗೆ ಬಾರ್ಡರ್ ಏರಿಯಾ ಇಶ್ಯೂ ಆಗಿದ್ದಾಗ, ಕೇರಳದಲ್ಲೂ ಸಾಕಷ್ಟು ಕೇಸ್ಗಳು ಕೋವಿಡಲ್ಲಿ ಇದ್ದಾಗ ದಕ್ಷಿಣ ಕನ್ನಡ ಹೈ ಅಲರ್ಟ್ ಆಗಿ ಇದರ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರಿಂದ ಕೋವಿಡ್ ನಿಯಂತ್ರಣ, ಅದೇ ಥರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯರು ಇರ್ಬೋದು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು, ಅದೇ ಥರದಲ್ಲಿ ಈಗ ನಾವು ಸ್ಪೈಕ್ ಆಗಿದ್ದರಿಂದ ನಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದರಿಂದ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ 2% ರ್ಯಾಂಡಮ್ ಸ್ಯಾಂಪಲ್ ಅನ್ನುವಂಥದ್ದು ಟಿಲ್ ಟುಡೇನೂ ನಡೀತಾ ಇದೆ. ಹಾಗಾಗಿ ಅಲ್ಲಿ ಯಾವುದು ಪಾಸಿಟಿವ್ ನಮಗೆ ಪತ್ತೆ ಆಗಿಲ್ಲ, ದಿಸ್ ಇಸ್ ಅ ಗುಡ್ ಸೈನ್. ಆದರೆ ಇಂಟರ್ನ್ಯಾಷನಲ್ ಯಾಕಂದರೆ ಡೈರೆಕ್ಟ್ ಫ್ಲೈಟ್ ನಮಗೆ ಚೀನಾದಿಂದ ಇಲ್ಲಿ ಇಲ್ಲದಿದ್ದರು, ದ ಟ್ರಾನ್ಸಿಟ್ ಪ್ಯಾಸೆಂಜರ್ಸ್, ನಾವು ಮೊದಲು ಹೈ ದಟ್ ಅಲರ್ಟ್ ಕಂಟ್ರಿಯಲ್ಲಿ ಬಂದಾಗ ಟ್ರಾನ್ಸಿಟ್ ಅವರು ಸೌದಿಗೆ ಬಂದು ಇಲ್ಲಿ ಬರುವಂಥದ್ದು ಈ ಥರದಲ್ಲಿದ್ದಾಗ ನಾವು ಹೈ ಅಲರ್ಟ್ ದಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಮನೆ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾಡಳಿತ ಮೀಟಿಂಗ್ ಮಾಡಿ ಅಲ್ಲಿನ ಕಸ್ಟಮ್ಸ್ ಆಫೀಸ್ ಇರ್ಬೋದು, ಇಮಿಗ್ರೇಷನ್ ಆಫೀಸರ್ಗೆ ಕೊಟ್ಟಿದ್ದೀವಿ. ಅದೇ ಥರದಲ್ಲಿ ಸ್ಟಿಲ್ ದ 2% ರ್ಯಾಂಡಮ್ ಸ್ಯಾಂಪಲ್ಸ್ ಇಸ್ ಗೋಯಿಂಗ್ ಆನ್. ಹಾಗಾಗಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್, ಯಾಕಂದರೆ ಇದು ಎಜುಕೇಷನಲ್ ಹಬ್ಬು, ಮೆಡಿಕಲ್ ಹಬ್ಬು, ಹಾಗಾಗಿ ಈಗಾಗಲೇ ಸೂಕ್ತ ಸುತ್ತೋಲೆ ಭಾರತ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ನಾವು ಆಲ್ರೆಡಿ ಸರ್ಕ್ಯುಲೇಟ್ ಮಾಡಾಯಿತು. ಎಲ್ಲ ಮೆಡಿಕಲ್ ಆಫೀಸರ್ಸಿಗೂ, ನಮ್ಮ ಯಾವುದು ತಾಲೂಕು ಆಸ್ಪತ್ರೆ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು, ಅದೇ ಥರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಈಗಾಗಲೇ ಸರ್ಕ್ಯುಲೇಷನ್ ಮಾಡಿದ್ದೀವಿ. ಎಲ್ಲ ಥರದಲ್ಲಿ PPE ಕಿಟ್ ಇರ್ಬೋದು, ಮಾಸ್ಕ್ ಇರ್ಬೋದು, ಗ್ಲೌಸ್ ಇರ್ಬೋದು, ಅದೇ ಥರದಲ್ಲಿ ನಮ್ಮಲ್ಲಿ ಟೆಸ್ಟ್ ಮಾಡುವಂಥದ್ದು ರ್ಯಾಟ್ ಟೆಸ್ಟ್ ಇರ್ಬೋದು ಅಥವಾ VTM, ಇದನ್ನು ಫುಲ್ ದಾಸ್ತಾನ ಇಟ್ಟುಕೊಂಡು ಯಾವುದೇ ಸಾರಿ ಇಲಿ ಕೇಸ್ ಬಂದಾಗ ಪತ್ತೆ ಹಚ್ಚುವ ಕಾರ್ಯಕ್ರಮ ನಡೀತಿದೆ. ಯಾರ ಜನರು ಇದರಲ್ಲಿ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಮತ್ತೆ ಹೇಳ್ತಾ ಇದ್ದೀವಿ, ಮಾಸ್ಕನ್ನು ಬಿಟ್ಟಿದ್ದೀವಿ. ಹಾಗಾಗಿ ಇಂಡೋರ್ ಇನಿ ಅಥವಾ ಮಾಲ್ಗಳಲ್ಲಿ ಅಥವಾ ಫಿಲ್ಮ್ ಶೋಗಳಲ್ಲಿ ನಾವು ಸುತ್ತೋಲೆ ಬರುತ್ತೆ, ಮನೆ ಜಿಲ್ಲಾಧಿಕಾರಿಯವರೊಂದೇ ಇದಕ್ಕೆ ಸಾಕಷ್ಟು ಮಾಹಿತಿಯನ್ನು ನಾವು ಮುಂದೆ ಕೊಡಲಿಕ್ಕಿದ್ದೀವಿ. ಈಗ ನಾವು ಇನ್ಸ್ಟಿಟ್ಯೂಷನ್ಸ್ ವಹಿಸಿ ಎಲ್ಲ ಸೂಕ್ತ ಕ್ರಮವನ್ನು ಕೈಗೊಂಡಿದ್ದೀವಿ. ಮತ್ತೆ ನನ್ನಲ್ಲಿ ಭಿನ್ನವ ಕೋವಿಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಜೊತೆಗೆ ಸಾರ್ವಜನಿಕರು ಸಹಕರಿಸಿದ್ದಾರೆ. ಬಟ್ ದಕ್ಷಿಣ ಕನ್ನಡ ಕನ್ಸರ್ನ್ ಬಂದಾಗ ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲಿ ಇದು ಸ್ಪೆಷಲ್. ಯಾಕಂದರೆ ಯಾವ ಜಿಲ್ಲೆಯಲ್ಲೂ ಸೀಪೋರ್ಟು, ಏರ್ಪೋರ್ಟು, ಬಾರ್ಡರ್ ಇಶ್ಯೂಸ್ ಇಲ್ಲ, ನಮ್ಮಲ್ಲಿ ಇದೆ. ಹಾಗಾಗಿ ಸುತ್ತಮುತ್ತಲಿನ ನಮ್ಮ ಕೂರ್ಗ್ ಇರ್ಬೋದು, ಶಿವಮೊಗ್ಗ ಇರ್ಬೋದು ಅಥವಾ ಎಲ್ಲ ಜಿಲ್ಲೆಯವರಿದು ಟರ್ಷರಿ ಹಾಸ್ಪಿಟ್ಲು, ಟರ್ಷರಿ ಕೇರ್ ಇರೋದರಿಂದ ಬರೋದರಿಂದ ಇವತ್ತು ಆಸ್ಪತ್ರೆಗೂ ಸುತ್ತೋಲೆ ಕಳಿಸಿದ್ದೀವಿ. ಪ್ರಿಪೇರ್ಡ್ನೆಸ್ ಬಗ್ಗೆಯೂ ನಾವು ರೆಡಿಯಾಗಿದ್ದೀವಿ. ಐದರ ಕೋವಿಡ್ ಕೇರ್ ಸೆಂಟರ್ ಇರ್ಬೋದು, ಲಾಸ್ಟ್ ಟೈಮ್ ಬೆಡ್ 58 ಖಾಸಗಿ ಆಸ್ಪತ್ರೆ ಇದ್ದೀವಿ. ಇದೇ ಮುಂದಿನ ದಿನಗಳಲ್ಲಿ ಪ್ರಿಪೇರ್ಡ್ನೆಸ್ ಬಗ್ಗೆಯೂ ನಾವು ಸಾಕಷ್ಟು ಜಾಗ್ರತೆ ಕ್ರಮವನ್ನು ಕೈಗೊಂಡಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ನಾವು 350-400 ಪರೀಕ್ಷೆಗಳನ್ನು ಪ್ರತಿ ದಿವಸ ಮಾಡ್ತಾ ಇದ್ದೇವೆ. ಈಗ 7 ದಿವಸಗಳಿಂದ ನಮ್ಮಲ್ಲಿ ಯಾವುದೇ ತರಹದ ಕೇಸ್ಗಳು ಸಿಗ್ತಾ ಇಲ್ಲ. ಸ್ಟೇಟ್ ಗೈಡ್ಲೈನ್ಸ್ ಪ್ರಕಾರವೇ ನಮ್ಮಲ್ಲಿ ಟೆಸ್ಟ್ ಆಗ್ತಾ ಇದೆ. ಎಲ್ಲ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್, ಸಿವಿಯರ್ ಎಕ್ಯೂಟ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಮತ್ತು ಯಾವುದೇ ಜ್ವರದ ಪೇಷೆಂಟ್ಗಳು ಬಂದಾಗ ನಾವು ಇಮಿಡಿಯೇಟಾಗಿ ಅವ್ರದ್ದು ಸ್ವ್ಯಾಬ್ ಪರೀಕ್ಷೆಗಳನ್ನು ಮಾಡ್ತೇವೆ. ಫಸ್ಟ್ ರ್ಯಾಟ್ ಮಾಡ್ತೇವೆ, ನೆಗೆಟಿವ್ ಇದ್ದರೆ RT-PCR ಮಾಡ್ತೇವೆ. ಅದರಿಂದ ನಮಗೆ ಕೇಸ್ಗಳು ಮಿಸ್ ಆಗೋ ಚಾನ್ಸ್ಗಳು ಕಮ್ಮಿ. ಎಟ್ ಪ್ರೆಸೆಂಟ್ ನಮ್ಮಲ್ಲಿ 0 ಕೇಸ್ಗಳಿದ್ದೇವೆ, ಆ್ಯಕ್ಟಿವ್ ಕೇಸ್ಗಳೇ ಇಲ್ಲ. ಒಂದು, ಎಲ್ಲ ಕಡೆಯಲ್ಲಿ ಸಹ ನಾವು ಹಾಸ್ಪಿಟ್ಲ್ಗಳಿಗೂ ಮತ್ತು ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ನವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್, ಯಾವುದೇ ತರಹದ ಡೌಟ್ ಇದ್ದರೆ ಕೇಸ್ಗಳದ್ದು ಕೂಡಲೇ ಟೆಸ್ಟ್ ಮಾಡಿ. ಮುಖ್ಯವಾಗಿ ನಮ್ಮದೇ ಅಂದರೆ ಟೆಸ್ಟಿಂಗ್, ಟ್ರ್ಯಾಕಿಂಗ್, ಟೆಸ್ಟಿಂಗ್ ಆ್ಯಂಡ್ ಟ್ರೀಟ್ಮೆಂಟ್. ಟ್ರ್ಯಾಕ್ ಮಾಡಿ, ಟೆಸ್ಟ್ ಮಾಡಿ, ಅಥವಾ ಎಂಥದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟಾಗಿ ಟ್ರೀಟ್ ಮಾಡಿ. ಸ್ವಲ್ಪ ವೆದರ್ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಆ್ಯಂಡ್ ಸಡನ್ ಡಿಪ್ ಟೆಂಪ್ರೇಚರ್ 28 ಡಿಗ್ರಿಯಿಂದ ಕೆಳಗಾದಾಗ ನಮ್ಮ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರ್ತದೆ. ಆದ್ದರಿಂದ ಸ್ವಲ್ಪ ಈ ಚಾನ್ಸಸ್ ನಾಟ್ ಓನ್ಲಿ ಕೋವಿಡ್, ಉಳಿದ ಅಂಥ ಎಲ್ಲ ವೈರಸ್ ರಿಲೇಟೆಡ್ ಪ್ರಾಬ್ಲಮ್ಗಳು ಬರಬಹುದು. ಈಗ ಚೈನಾದಲ್ಲಿ
ಇರುವಂತಹ ಹೊಸ ತಳಿ ಯಾವುದಂತ ಹೇಳ್ತಾ ಇದ್ದಾರೆ ಅಂದರೆ BF7 ಇದೊಂದು ಒಮಿಕ್ರಾನ್ ಇದ್ದು ಉಪತಳಿದ ರೂಪಾಂತರ. ಅದರಿಂದಾಗಿ ಆ ತಳಿ ನಮ್ಮಲ್ಲಿ ಕಂಡು ಬಂದಿಲ್ಲ. ಏನೋ 4 ಕೇಸ್ಗಳು 4 ಜನರಿಗೆ ಇದೆ ಅಂತೇಳಿ ಬಂದಿದೆ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಅದರದ್ದು ಇನ್ನೂ ಯಾವುದೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಲಿಲ್ಲ. ಎಟ್ ಪ್ರೆಸೆಂಟ್ ನಮ್ಮಲ್ಲಿ ನಮ್ಮ ದಕ್ಷಿಣ ನಮ್ಮ ಕರ್ನಾಟಕದಲ್ಲಿ ಕೇವಲ 17-20 ಕೇಸ್ಗಳು ಮಾತ್ರ ಬರ್ತಾ ಇದೆ. ಸುಮಾರು ದಿವಸಗಳಿಂದ ಇದೇ ರೀತಿ ಮೇಂಟೈನ್ ಆಗ್ತಾ ಇದೆ. ಹೆಚ್ಚಿನ ಜಿಲ್ಲೆಗಳಲ್ಲಿ ಕೇಸ್ಗಳು 0 ಇದೆ, ಟೆಸ್ಟ್ಗಳಾಗ್ತಾ ಇದೆ, ಕೇಸ್ಗಳು 0 ಇದೆ. ನಮಗೆ ಮುಖ್ಯವಾಗಿ ನಾವು ಜನರಿಗೆ ಏನು ಹೇಳ್ತಾ ಇದ್ದೇವೆ ಅಂತೇಳಿದರೆ, ನಮ್ಮ ಮೊದಲನೇ ಸ್ಟ್ರಾಟಜಿಯನ್ನು ಮುಂದುವರಿಸೋಣ. ಹ್ಯಾಂಡ್ ವಾಷಿಂಗ್, ಕೀಪಿಂಗ್ ಡಿಸ್ಟೆನ್ಸ್, ಫೇಸ್ ಮಾಸ್ಕ್, ಮತ್ತು ಉಪ್ಪು ಕೂಡುವನ್ನು ತಪ್ಪಿಸಿ ಡಿಸ್ಟೆನ್ಸ್ ಇಟ್ಕೊಂಡು ಫೇಸ್ ಮಾಸ್ಕ್ ಯೂಸ್ ಮಾಡಿದರೆ ಕೋವಿಡ್ ಮಾತ್ರ ಅಲ್ಲ, ಉಳಿದ ಎಲ್ಲ ರೆಸ್ಪಿರೇಟರಿಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ವೈರಸ್ಗಳನ್ನು ನಾವು ದೂರ ಇಡಬಹುದು. ಮುಖ್ಯವಾಗಿ ಈಗ ಇನ್ನು ಫೆಸ್ಟಿವಲ್ ಸೀಸನ್ ಇದೆ, ಜಾತ್ರೆಗಳಾಗಲಿ ಅಥವಾ ಕ್ರಿಸ್ಮಸ್ ಟೈಮ್ ಆಗಲಿ ಅಥವಾ ನ್ಯೂ ಇಯರ್ ಟೈಮ್ ಆಗಲಿ, ಒಳಾಂಗಣ ಮತ್ತು ಹೊರಾಂಗಣ ಎರಡು ಕಡೆಯೂ ನಾವು ಮುಖ್ಯವಾಗಿ ಮಾಸ್ಕ್ಗಳನ್ನು ಉಪಯೋಗಿಸಿದರೆ ನಮಗೆ ಕೋವಿಡನ್ನು ತಡೆಗಟ್ಟಬಹುದು. ಅದಲ್ಲದೆ ನಾವೀಗ ಎಲ್ಲರಿಗೂ ಸೋಮವಾರ ಮೀಟಿಂಗ್ ಮಾಡಿ ನಾವು ಎಲ್ಲ ಥರದ ಪ್ರಿಪ್ರೇಷನ್ಗಳು, ಹಾಸ್ಪಿಟ್ಲ್ ಪ್ರಿಪ್ರೇಷನ್ಗಳು, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲೂ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೂ ಬೆಡ್ಡನ್ನು ರಿಸರ್ವ್ ಮಾಡಲಿಕ್ಕೆ, ನಮ್ಮ ಆಕ್ಸಿಜನ್ ಕೆಪಾಸಿಟಿನ ಪುನೊಂದ್ಸಲ ರೀಶಫಲ್ ಮಾಡಲಿಕ್ಕೆ ಅಥವಾ ಅದನ್ನು ಡ್ರೈ ರನ್ ಮಾಡಿ ನೋಡಲಿಕ್ಕೆ, ಅಂದರೆ ನಮ್ಮ ಪ್ರಿಪೇರ್ಡ್ನೆಸ್ ನಾವು ಆಲ್ರೆಡಿ ನಮಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಕೋರ್ಡಿನೇಟರ್ ಆಫೀಸರ್ ಸೇರಿಕೊಂಡು ನಾವು ನಿನ್ನೆ ನಾವು ಪ್ರಿಪೇರ್ಡ್ನೆಸ್ ರೆಡಿ ಮಾಡಿಕೊಂಡಿಟ್ಟಿದ್ದೇವೆ. ಎಸ್ಪೆಷಲಿ ನಮಗೆ ಯಾವುದು ಕೋವಿಡ್ ರಿಲೇಟೆಡ್ ಟೆಸ್ಟ್ಗಳಾಗಲಿ ಅಥವಾ PPE ಕಿಟ್ಗಳಾಗಲಿ ಅಥವಾ ಫೇಸ್ ಮಾಸ್ಕ್ಗಳಾಗಲಿ, ಇದರ ಬಗ್ಗೆ ನಾವು ಆಲ್ರೆಡಿ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ. ಮತ್ತು ಇದರಲ್ಲಿ ಸ್ಪೆಷಲ್ ಅಂತೇಳಿದರೆ ಸೇಮ್ ಪರೀಕ್ಷೆ, ಸಿಂಪ್ಟಮ್ಸ್ ಇದ್ದರೆ ಕೂಡಲೇ ರ್ಯಾಟ್ ಟೆಸ್ಟ್ ಮಾಡ್ತಾರೆ ಮತ್ತು ನೆಗೆಟಿವ್ ಬಂದರೆ RT-PCR ಮಾಡ್ತಾರೆ. ಎಲ್ಲಿಯಾದರೂ ನಮಗೆ ಪಾಸಿಟಿವ್ ಕೇಸ್ಗಳು ಬಂದರೆ ನಾವು ಅದನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ಇಮಿಡಿಯೇಟ್ ಆಗಿ ಕಳಿಸ್ತೇವೆ. ಒಂದು ಕೇಸ್ ಇದ್ದರೂ ನಾವು ಪಾಸಿಟಿವ್ ಬಂದರೆ ಇಮಿಡಿಯೇಟ್ ಆಗಿ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸ್ತೇವೆ. ಏನಂದರೆ ಯಾಕಂದರೆ ಯಾವುದಾದ್ರೂ ರೂಪಾಂತರಿ, ಹೊಸ ಥರದ ರೂಪಾಂತರಿ ಏನಾದರೂ ಬಂದಿದೆ ಅಂತೇಳಿ ನಮಗೆ ಟೆಸ್ಟ್ ಮಾಡಲಿಕ್ಕಿದೆ. ನಾವು ಇನ್ಸ್ಟಮ್ ಬೆಂಗಳೂರು GKVK ಏರಿಯಾದಲ್ಲಿದೆ, ಅಲ್ಲಿಗೆ ಕೂಡಲೇ ನಾವು ಕಳಿಸಿಕೊಡ್ತೇವೆ. ನಮ್ಗೆ ಅದರಿಂದ ಯಾವುದೋ ರೂಪಾಂತರ ಹೊಸದಾಗಿ ಏನಾದರೂ ನಮ್ಮಲ್ಲಿ ಪ್ರವೇಶ ಆಗಿದೆ ಅಂತೇಳಿ ಗೊತ್ತಾಗ್ತದೆ. ಮತ್ತು ಏನು ಕೇಸ್, ಯಾವುದೇ ಈಗ ನಿಮ್ಮೊಂದು ಎಕ್ಸಾಂಪಲ್ ಹೇಳಿದ್ರು, ಯಾವುದೇ ಕೇಸ್ ಬಂದರೂ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ನಮ್ಮ ಟೀಮ್ ಹೋಗ್ತದೆ, ಅವ್ರನ್ನ ನಾವು ಸೆಗ್ರಿಗೇಟ್ ಮಾಡ್ತೇವೆ, ಮತ್ತು ಇಲ್ಲಿಂದ ಬಂದ ತಳ್ಳಿ ಅವ್ರು ಟ್ರೇಸ್ ಮಾಡ್ತೇವೆ. ಯಾಕಂದರೆ ಕೇಸಸ್ ಕಮ್ಮಿ ಇರೋದ್ರಿಂದ ಇಲ್ಲಿಂದ ಬಂದ ತಳ್ಳಿ ನಾವು ಹಿಸ್ಟ್ರಿ ತೆಗೊಂಡು ಅದರದ್ದು ಮೂಲವನ್ನು ಹುಡುಕಲಿಕ್ಕೆ ಟ್ರೈ ಮಾಡ್ತೇವೆ. ಕೋವಿಡ್ ಬಗ್ಗೆ ಹೊಸತ್ತು ಬರಬಹುದು ಅಂತೇಳಿ ಹೆದರೋದು ಬೇಡ, ಬಟ್ ನಾವು ಜಾಗ್ರತೆ ಇರೋದು ನಮ್ಮ ಕರ್ತವ್ಯ.